ಇಲ್ಲಿ ನೋಡಿ ಇಂಟೀರಿಯರ್ ನೋಡಿ ಏನ್ ಸರ್ ಸೀಟ್ ಗಳು ನೋಡಿ ಏನ್ ಕ್ರೇಜಿ ಆಗಿದೆ ಅಂತ. ಇಲ್ಲಿ ನೋಡ್ಬೋದು ಇನ್ನೊಂದು ಯಾವ್ದೋ ಎಲೆಕ್ಟ್ರಿಕ್ ಕಾರ್ ಇದೆ, ಇದು ಎಂ ಜಿ ತಾನೆ, ಬಟ್ ಸ್ಪೋರ್ಟ್ಸ್ ಎಡಿಷನ್ ಸಕ್ಕತ್ ಆಗಿದೆ ನೋಡಿ. ಇದು ಎಲ್ಲ ಫಾರಿನ್ ಕಾರ್ಸ್ ಗಳು ಎಂ ಜಿ ಅದು ನಕ್ಕನ್ ಎಲ್ಲ ಆ ಕಡೆನೆ ಇದು ಸ್ಟೇರಿಂಗ್ ಇರೋದು. ಸೊ 600 ಕಿಲೋಮೀಟರ್ ಆಗುತ್ತೆ ಒಂದು ಚಾರ್ಜ್ ಅಲ್ಲಿ. ಸೊ ಈ ತರ ಕಾಣ್ತಿದೆ ಗಾಡಿನ ಒಂದು ಕಂಪ್ಲೀಟ್ ಆಗಿ ಬೆಟ್ಲೆ ನಿಲ್ಸ್ಬಿಟ್ರೆ ಈ ತರ ಕಾಣ್ತಿದೆ. ಇಲ್ಲಿ ನೋಡಿ ಚಾರ್ಜಿಂಗ್ ಸ್ಟೇಷನ್ ಗಳೆಲ್ಲ ಹೆಂಗೆ ಇರ್ತವೆ ಏನ್ ಕತೆ ಅಂತೆಲ್ಲ. ಇವೆಲ್ಲ ಕಾರ್ ಚಾರ್ಜ್ ಮಾಡೋದು, ಚಾರ್ಜ್ ಹಾಕೋದು. ಇದು ಮೋಸ್ಟ್ಲಿ ನನ್ನ ಪ್ರಕಾರ 100% ಲಾಂಚ್ ಆಗ್ಬೋದು ಇಂಡಿಯಾದಲ್ಲಿ. ಇದು ಒಂಥರ ಆಂಟಿಕ್ ಕಾರ್ ಇದ್ದಂಗೆ ಇದೆ, ಎಂ ಜಿ ಮಿಡ್ ಗೇಡ್ ಅಂತ. ಏನ್ ಸಕ್ಕರ್ ಆಗಿದೆ ಅಂತೀರ. ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಹೇಳಿದ್ರು ಇನ್ನೊಂದು ಹೊಸ ವಿಡಿಯೋಗೆ. ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಸೊ ಎಕ್ಸಿಬಿಷನ್ದು ವಿಡಿಯೋ ನೋಡಿರ್ತೀರ ಅನ್ಕೊಂಡಿದ್ದೀನಿ, ಫಸ್ಟ್ ಒಂದು ಟಾಟಾ ಬಗ್ಗೆ ಮಾಡಿದ್ದೆ. ಇವಾಗ ನನ್ನ ಇನ್ನೊಂದು ಫೇವ್ರೇಟ್ ಬ್ರ್ಯಾಂಡು ಎಂ ಜಿ ಅಂತ, ಗಾರ್ಜಸ್ ಗ್ಯಾರೇಜ್. ಸೊ ಈ ಬ್ರ್ಯಾಂಡ್ ಬಗ್ಗೆ ಮಾಡ್ತಾ ಇದ್ದೀನಿ, ಸಕ್ಕತ್ತಾಗಿದೆ ಅಂತ. ಕಾನ್ಸೆಪ್ಟ್ ಗಾರ್ಜ್ಗಳನ್ನು ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ, ತೋರಿಸ್ತೀನಿ ಒಂದೊಂದು, ಸೂಪರ್ ಆಗಿದೆ. ಸೊ ಬನ್ನಿ ಹೋಗೋಣ, ಲೇಟ್ ಮಾಡೋದು ಬೇಡ. ಸೊ ವಿಡಿಯೋನ ಇನ್ನೂ ಲೈಕ್ ಮಾಡಿ, ಲೈಕ್ ಮಾಡಿಬಿಡಿ, ಹಂಗೆ ಸಪೋರ್ಟ್ ಮಾಡಿ. ಟಾಟಾ ವಿಡಿಯೋ ನೋಡಿದ ಅಂದ್ರೆ ಹೋಗಿ ನೋಡ್ಕೊ ಬನ್ನಿ. ಸಕ್ಕತ್ತಾಗಿರೋ ಕಾರ್ಸ್ ಗಳನ್ನ ಟಾಟಾ ಮಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಎಂ ಜಿಗೆ ಹೋಗೋಣ, ಎಂ ಜಿನು ತೋರಿಸ್ತೀನಿ. ಇನ್ನ ನೆಕ್ಸ್ಟ್ ಎಕ್ಸಿಬಿಷನ್ ಏನೇನಿದೆ ಎಲ್ಲಾನು ತೋರಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗೆ ಒಂದು ಫಾಲೋ ಹಾಕ್ಬಿಡಿ. ಸೊ ನೋಡ್ಬೋದು ನೆಕ್ಸ್ಟ್ ಮಾಲೀಸ್ ಗ್ಯಾರೇಜ್ ನ ಇನ್ನೊಂದು Mi-Fa 9 ಅಂತ. ಏನ್ ಸಕ್ಕತ್ತಾಗಿದೆ ಅಂತ, ಸೂಪರ್ ಆಗಿದೆ ನೋಡಿ. ಒಂದೊಂದು ಗಾಡಿ ಪಕ್ಕ ಬೌನ್ಸರ್ಸ್ ಎಲ್ಲ ನಿಲ್ಸಿರ್ತಾರೆ, ಲೈಕ್ ಯಾರು ಒಳಗಡೆ ಬಿಡಲ್ಲ ಕಾನ್ಸೆಪ್ಟ್ ಕ್ಲಾಸ್ ಗಳು ನೋಡೋದಕ್ಕೆಲ್ಲ. ಓ ಇದು ಕಂಪ್ಲೀಟ್ ಎಲೆಕ್ಟ್ರಿಕ್ ಕಾರ್ ಗುರು, ಇಲ್ಲಿ ನೋಡಿ ಏನ್ ಸಕ್ಕತ್ತಾಗಿದೆ ಅಂತ. ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ, ಒಳಗಡೆ ನೋಡಿ ಇಂಟೀರಿಯರ್. ಫಾರಿನ್ ಕಾರ್ಸ್ ಇರ್ಬೇಕಿದೆ ಆ ಕಡೆ ಸ್ಟೇರಿಂಗ್ ಇದೆ ಇದೆಲ್ಲ. ಸೊ ಇದೆಲ್ಲ ಕಂಪ್ಲೀಟ್ ಸ್ಟೇರಿಂಗ್ ನೋಡಿ, ನಿಮ್ಗೆ ಫಾರಿನ್ ಕಾರ್ಸ್ ತರನೇ ಬರುತ್ತೆ. ಅದಕ್ಕೆಲ್ಲ ಆ ಕಡೆ ಸ್ಟೇರಿಂಗ್ ಇದೆ, ನಮ್ಮ ಕಡೆ ಎಲ್ಲ ಈ ಕಡೆ ಇರೋದು, ಬಟ್ ಅವ್ರ ಕಡೆ ಲೆಫ್ಟ್ ಇರುತ್ತೆ, ಇದು ಲೆಫ್ಟ್ ಸೈಡೇ ಇದೆ. ಓ ಇಲ್ಲಿ ನೋಡಿ ಇಂಟೀರಿಯರ್ ನೋಡಿ ಏನ್ ಸಕ್ಕತ್ತಾಗಿದೆ, ಸೀಟ್ ಗಳು ನೋಡಿ ಏನ್ ಕ್ರೇಜಿ ಆಗಿದೆ ಅಂತ. ಸಕ್ಕತ್ತಾಗಿದೆ, ಎಲೆಕ್ಟ್ರಿಕ್ ಕಾರ್ ಇದು. ಇಸ್ ದಿಸ್ ಎಲೆಕ್ಟ್ರಿಕ್? ವಾಟ್ಸ್ ದ ರೇಂಜ್ ಆಫ್ ಸಮಥಿಂಗ್? ಕಿಲೋಮೀಟರ್ ಹೋಗುತ್ತಂತೆ ಅಕ್ಕ ಹೇಳೋದು ಇವಾಗ. 520 ಕಿಲೋಮೀಟರ್ ಒಂದು ಚಾರ್ಜ್ ಹೋಗುತ್ತಂತೆ. ವಾಟ್ಸ್ ದ ಟೈಮ್ ಆಫ್ ಚಾರ್ಜಿಂಗ್? ಒನ್ ಟೈಮ್ ಚಾರ್ಜ್. ವಾಟ್ಸ್ ದ ಟೈಮ್? ಹೌ ಮಚ್ ಇಟ್ ಟೇಕ್? ಕಂಪ್ಲೀಟ್ ವಾಕ್ ಅರೌಂಡ್ ತೋರಿಸ್ತೀನಿ ನೋಡಿ, ಸಕ್ಕತ್ತಾಗಿದೆ. ಸೀರಿಯಸ್ ಆಗಿ ನನಗಂತೂ ತುಂಬಾ ಇಷ್ಟ ಆಯ್ತು. ನೋಡಿ ಕಂಪ್ಲೀಟ್ ವಾಕ್ ಅರೌಂಡ್ ತೋರಿಸ್ತೀನಿ ಮೇಲ್ಗಡೆಯಿಂದ ನೋಡಿ ಯಾವ ತರ ಕಾಣಿಸುತ್ತೆ ಅಂತ. ಒಳ್ಳೆ ಕಿಡ್ನಾಪ್ ಮಾಡೋ ಕಾರ್ ಇದ್ದಂಗೆ ಐತೆ ಗುರು, ಒಳಗಡೆ ಹಾಕೊಂಡು ಆರಾಮಾಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡೋದು. ಬಟ್ ಎಲೆಕ್ಟ್ರಿಕ್ ಅಲ್ವಾ, ಸ್ಪೀಡ್ ಆಗಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಹೋಗ್ತವೆ ಕಾನ್ಸೆಪ್ಟ್ ಕಾರ್ಸ್ ಗಳಲ್ವ, ಇನ್ನ ಸ್ವಲ್ಪ ಎಲ್ಲ ಡೆವಲಪ್ ಮಾಡಿಲ್ಲ ಬಿಡ್ತಾರೆ. ಚೆನ್ನಾಗಿದೆ ನೋಡಿ ಏನ್ ಕ್ರೇಜಿ ಆಗಿದೆ ಅಂತ. 500 ಕಿಲೋಮೀಟರ್ ಆರಾಮಾಗಿ ಹೋಗುವ, ಒಂದ್ಸಲಿ ಚಾರ್ಜ್ 500 ಕಿಲೋಮೀಟರ್, ಅದು ಇಂಥ ಗಾಡಿಗಳು ಅಂದ್ರೆ ಇನ್ನ ಸೂಪರ್ ಅಂತಾನೆ ಹೇಳ್ಬೋದು. ಮನೆಯವರೆಲ್ಲ ಕುತ್ಕೊಂಡು ಒಂದು 7 ರಿಂದ 8 ಜನ ಹೋಗ್ತೀವಿ ಅಂದ್ರೆ ಸೂಪರ್ ಆಗಿ ಚೆನ್ನಾಗಿದೆ. ನನಗಂತೂ ಹೆವಿ ಇಷ್ಟ ಆಗೋಯ್ತು. ಲೈಕ್ ನಿಮ್ಗೇನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ವೆಬ್ಸೈಟ್ ಅಲ್ಲಿ ಇರುತ್ತಂತೆ, Mi-Fa 9 ಅಂತ. ಮಗ ಸಕ್ಕತ್ತಾಗಿದೆ ಅಲ್ಲ, ಇಲ್ಲಿ ನೋಡಿ ನಮ್ಮ ಹರ್ಷ ಇವನ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ತೋರ್ಸ ಮಗ ನೋಡೋ. ಕಂಪ್ಲೀಟ್ ಆಗ ಕಿಡ್ನಾಪ್ ಕಾರ್ ಇದ್ದಂಗೆ ಇದೆ. ಈ ಮಾಫಿಯಾ ಕಾರ್ ಮುಗಿದ್ಮೇಲೆ ನೆಕ್ಸ್ಟ್ ಮಾಫಿಯಾ ಅಲ್ಲ Mi-Fa, ಬಟ್ ನಾನು ಮಾಫಿಯಾ ಅಂತ ಕರಿತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಇನ್ನೊಂದು ಯಾವ್ದೋ ಎಲೆಕ್ಟ್ರಿಕ್ ಕಾರ್ ಇದೆ, ಇದು ಎಂ ಜಿ ತಾನೆ, ಬಟ್ ಸ್ಪೋರ್ಟ್ಸ್ ಎಡಿಷನ್ ಸಕ್ಕತ್ತಾಗಿದೆ ನೋಡಿ. ಇದು ಎಲ್ಲ ಫಾರಿನ್ ಕಾರ್ಸ್ ಗಳು ಎಂ ಜಿ ಅದು ನಕ್ಕನ್ ಎಲ್ಲ ಆ ಕಡೆನೆ ಇದು ಸ್ಟೇರಿಂಗ್ ಇರೋದು ನೋಡಿ. ಸೊ ವೀಲ್ ಗಳು ನೋಡಿ ಹೆಂಗಿದೆ ಅಂತ, ಕ್ರೇಜಿ ಆಗಿದೆ ಮತ್ತು ಆ ಡಿಸೈನು ಚಿಂದೆ ಆಗಿದೆ, ಸೂಪರ್ ಆಗಿದೆ. ಸೊ ಇಂಟೀರಿಯರ್ ನನಗೂ ಹೆವಿ ಇಷ್ಟ ಆಗೋದು. ಲೈಕ್ ಸೊ ಇವಾಗ ಸದ್ಯಕ್ಕೆ ನೋಡ್ತಿರೋ ಎಲ್ಲ ಗಾಡಿಗಳಲ್ಲೂ ಎಂ ಜಿ ಇಂಟೀರಿಯರ್ಸ್ ಮಾತ್ರ ಸಕ್ಕತ್ತಾಗಿದೆ, ಕ್ರೇಜ್ ಆಗಿದೆ, ಎಲ್ಲ ಕಂಪ್ಲೀಟ್ ಫಾರಿನ್ ಕಾರ್ಸ್ ತರ ಇದೆ, ಸೂಪರ್ ಆಗಿದೆ. ನನಗೊಂದು ಹೆವಿ ಇಷ್ಟ ಆಗೋಯ್ತು. ತೋರಿಸಿ ನೋಡಿ ಫ್ರಂಟ್ ಇಂದ ಹೆಂಗ್ ಕಾಣಿಸುತ್ತೆ ಅಂತ. ಸೊ ಇದು ನೇಮ್ ಬಂದ್ಬಿಟ್ಟು EMG 6 ಅಂತ, ಸೂಪರ್ ಆಗಿದೆ ನೋಡಿ. ಎಲ್ಲ ಎರಡು ಡೋರ್ ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ, ಅಕ್ಕ ನೋಡ್ಕೊಳ್ರು ಅಂತ. ಚೆನ್ನಾಗಿದೆ ಮಾತ್ರ. ಸೊ ವಾಟ್ಸ್ ದ ರೇಂಜ್? ರೇಂಜ್ ಕಿಲೋಮೀಟರ್ಸ್? 70 ಕಿಲೋಮೀಟರ್ಸ್ ಪರ್ ಚಾರ್ಜ್. ಓಕೆ. ಸೊ ಇದು ಕಂಪ್ಲೀಟ್ ಹೈಬ್ರಿಡ್ ವೆಹಿಕಲ್ ಅಂತೆ, 70 ಕಿಲೋಮೀಟರ್ ಅಂತೆ ಒಂದು ಚಾರ್ಜ್ ಹೋಗೋದು. ಏನಪ್ಪ ಗಾಡಿ ನೋಡಕ್ ಮಾತ್ರ ತಡಕ್ಕಾಗಿ ಘಟ ಇದ್ದಂಗಿದೆ, ಬಟ್ 70 ಕಿಲೋಮೀಟರ್ ಅಷ್ಟೇ ಅಂತೆ ಹೋಗೋದು. ಇದು ನೋಡಿ ಸಕ್ಕತ್ತಾಗಿದೆ ಅಂತ. ಗಾಡಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನೋಡಿ, ಬ್ಯಾಕ್ ಸೈಡ್ ಇಂದ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈಗಲೂ ಗಾಡಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನೋಡಿ, ಹೂ ಕ್ರೇಜಿ ಆಗಿದೆ, ಚೆನ್ನಾಗಿದೆ ಅಲ್ಲ. ನೆಕ್ಸ್ಟ್ ಇನ್ನೊಂದು ಗಾಡಿಗೆ ಹೋಗೋಣ. ಇಲ್ಲಿ ನೋಡ್ಬೋದು ಎಂ ಜಿ ಇನ್ನೊಂದು ಸೇಮ್ ಕಾರ್ನಿವಲ್ ಡಿಸೈನ್ ತರನೇ ಇದೆ, ಕಿಡ್ನಾಪ್ ಕಾರ್ ಅಂತಾನೆ ಹೇಳ್ಬೋದು. ಹರ್ಷ ಡಿಫ್ರೆಂಟ್ ಆಗಿಲ್ವಾ?
600 and 5 kilometers ಆಗುತ್ತೆ. ಸೊ 600 kilometers ಆಗುತ್ತೆ ಒಂದು ಚಾರ್ಜ್ ಅಲ್ಲಿ. ಇದು ನೋಡ ಕಂಪ್ಲೀಟ್ ಆಗಿ ಕಿಡ್ನಾಪ್ ಮಾಡತಾನೆ ರೀ. ಬಟ್ ಸೀರಿಯಸ್ ಆಗಿ ಸಕ್ಕತ್ತಾಗಿದೆ. 600 kilometers ಒಳ್ಳೆ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂದಾಗ ಈ ಪ್ರೈಸ್ ಎಲ್ಲ ಇದೆಲ್ಲ ಕಾನ್ಸೆಪ್ಟ್ ಕಾಸ್ಗಳು ಅಷ್ಟೇನೆ. ಸೊ ನೋಡ್ಬೋದು ಸೀರಿಯಸ್ ಆಗಿ ಸಕ್ಕತ್ತಾಗಿದೆ. ನಂಗೊಂದು ತುಂಬಾ ಇಷ್ಟ ಆಯ್ತು ಡಿಸೈನು. ಇದಕ್ಕೂ ನೋಡ್ಬೋದು ಎಲ್ಲದಕ್ಕೂ ಲೆಫ್ಟ್ ಸೈಡ್ ಸ್ಟೇರಿಂಗ್ ಇರೋದು. ಸೊ ಕಂಪ್ಲೀಟ್ ಆಗಿಲ್ಲ ಫಾರಿನ್ ಈ ತರನೇ ಅಂತ ಹೇಳ್ಬೋದು. ಇಂಡಿಯಾದಲ್ಲೆಲ್ಲ ಆ ಕಡೆ ರೈಟ್ ಸೈಡ್ ಇರುತ್ತೆ, ಬಟ್ ಇದು ಕಂಪ್ಲೀಟ್ಲಿ ಫಾರಿನ್ ಬೇಸ್ಡ್. ಮೋಸ್ಟ್ಲಿ ಮೇಜರ್ ಆಗಲ್ಲ, ಇಲ್ಲಿ ಯಾವುದು ಲಾಂಚ್ ಆಗಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ನೋಡಿ ಅಷ್ಟೇ, ನಮಗೆ ಬಿಡಲ್ಲ ಅಷ್ಟೇ, ಅದಕ್ಕಿಂತ ಜಾಸ್ತಿ ಎಲ್ಲ ಬಿಡಲ್ಲ. ಜನನು ನೋಡ್ಬೋದು ಎಷ್ಟು ಕ್ಯೂರಿಯಸ್ ಆಗಿ ನೋಡ್ತಾನೆ ಇದ್ದಾರೆ ಅಂತ. ಎಲ್ಲರಿಗೂ ಲೈಕ್ ಸೈಕ್ ಆಗಿದೆ, ಏನು ಗುರು ಇಂಥ ಒಳ್ಳೊಳ್ಳೆ ಡಿಸೈನ್ಗಳೆಲ್ಲ ಮಾಡಿ ಬಿಟ್ಟಿದ್ದಾರೆ ಮೋರಿಸ್ ಗ್ಯಾರೇಜ್ ಅವರು ಅಂತ. ನನಗಂತೂ ಸಕ್ಕತ್ ಇಷ್ಟ ಮೋರಿಸ್ ಗ್ಯಾರೇಜು. ಲೈಕ್ ಅವರು ಕಂಪ್ಲೀಟ್ ಇಂಜಿನ್ನು ಗಾಡಿ ಎಂ ಜಿ ಎಕ್ಟರ್ ಅಂತ ಹೆವಿ ಫೇವ್ರೇಟ್ ನನಗೆ. ಸೊ ಇವಾಗ ಎಂ ಜಿ ಎಕ್ಟರ್ ಅಂತ ನೋಡೋಣ, ಎಂ ಜಿ ಎಕ್ಟರ್ ಎಲ್ಲ ಇದೆಯಾ ಅಂತ. ಎಂ ಜಿ ಅವ್ರದ್ದೇ ನನ್ನ ಫೇವ್ರೇಟ್ ಕಾರು ಎಂ ಜಿ ಎಕ್ಟರ್ ಇಲ್ಲೇ ಇಟ್ಟಿದ್ದಾರೆ, ತೋರಿಸ್ತೀನಿ. ನೆಕ್ಸ್ಟ್ ಜನ್ ಅದು ನೋಡಿ ಹೆಂಗಿದೆ, ನಮ್ಮ ಫೇವ್ರೇಟ್ ಕಾರು ಎಂ ಜಿ ಎಕ್ಟರ್ ಚಿಂದಿಯಾಗಿದೆಯಲ್ಲ, ನನಗಂತೂ ಸಕ್ಕತ್ ಇಷ್ಟ ಆಗೋದು. ಮಾರೀಸ್ ಗ್ಯಾರೇಜ್ಗಳ ಕಾರ್ಗಳಂತೂ ನನಗಂತೂ ಸೆಕ್ಸಿಯಾಗಿ ಇಷ್ಟ ಆಗುತ್ತೆ. ನೋಡಿ ಚಿಂದಿಯಾಗಿದೆ ಆಲ್ರೆಡಿ, ಇವೆಲ್ಲ ಲಾಂಚ್ ಆಗ್ಬಿಟ್ಟಿದೆ. ಸೊ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಕುಯ್ಯಲ್ಲ ನಾನು. ನೋಡ್ಬೋದು ಕಂಪ್ಲೀಟಾಗಿ ಬ್ಯಾಟ್ರಿ ಎಲ್ಲ ಇರುತ್ತೆ, ಕಂಪ್ಲೀಟ್ ಬೇಸ್ಮೆಂಟ್ ಅಲ್ಲಿ. ಆಮೇಲೆ ಈ ಕಡೆ ಟೈರ್ಸ್ ಎಲ್ಲ ಇರುತ್ತೆ. ಇಲ್ಲಿ ನೋಡ್ಬೋದು ಮುಂದೆ ಕಡೆ ಏನೆಲ್ಲ ಇರುತ್ತೆ, ಕಾಂಪೋನೆಂಟ್ಸ್ ಅಂತೆಲ್ಲ ಕಂಪ್ಲೀಟ್ ಆಗಿ ಎಲ್ಲ ಹಾಕಿದ್ದಾರೆ. ಸೊ ಈ ತರ ಕಾಣಿಸಿದ ಗಾಡಿನ ಒಂದು ಕಂಪ್ಲೀಟ್ ಆಗಿ ಬೆಟ್ಲೆ ನಿಲ್ಸ್ಬಿಟ್ರೆ ಈ ತರ ಕಾಣ್ತಿದೆ. ಈ ಗಾಡಿಗಳೆಲ್ಲ ಹಿಂಗೆ ಕಾಣಿಸೋದು, ಒಳಗಡೆ ಎಲ್ಲ ಏನಿರಲ್ಲ, ಕಲ ಖಾಲಿ ಫಲ ಅಷ್ಟೇನೆ. ಇನ್ನು ಆಚೆ ಕಡೆಯಿಂದ ನೋಡೋಕೆ ಮಾತ್ರ ಈ ತರ ಇರುತ್ತೆ. ಸೊ ಈಗ ಎಂ ಜಿ ಎಕ್ಟರ್ ಅವ್ರದ್ದು ಚಾರ್ಜಿಂಗ್ ಸ್ಟೇಷನ್ ಹತ್ರ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ನೀವು ಚಾರ್ಜಿಂಗ್ ಸ್ಟೇಷನ್ಗಳು ಹೆಂಗಿದೆ ಅಂತ. ಸೊ ಇಲ್ಲಿ ನೋಡಿ ಇದು ಚಾರ್ಜಿಂಗ್ ಸ್ಟೇಷನು, ಎಂ ಜಿ ಗಾಡಿಗಳ ಚಾರ್ಜಿಂಗ್ ಸ್ಟೇಷನ್ ಅಂತ ನೀವು ಹೇಳ್ಬೋದು. ನೋಡಿ ಚಾರ್ಜಿಂಗ್ ಸ್ಟೇಷನ್ಗಳೆಲ್ಲ ಹೆಂಗೆಂಗೆ ಇರ್ತವೆ, ಏನು ಕತೆ ಅಂತೆಲ್ಲ. ಇವೆಲ್ಲ ಕಾರ್ಗೆ ಚಾರ್ಜ್ ಮಾಡೋದು ಈ ಥರದ್ದೆಲ್ಲ. ಲೈಕ್ ನಮ್ಮ ಬೈಕ್ಗಳಿಗೆಲ್ಲ ಇಂಥವೆಲ್ಲ ಸಿಗಲ್ಲ, ಲೈಕ್ ಕಾರ್ದಂದ್ರೆ ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ. ಇವೆಲ್ಲ ಕಂಪ್ಲೀಟ್ ಕಾರ್ದೆಲ್ಲ ಇವೆಲ್ಲ ನೋಡ್ಬೋದು. ಸೊ ಹಿಂಗೆ ನೋಡ್ಬೇಕಾದ್ರೆ ಎಂ ಜಿ ಅವರ ಇನ್ನೊಂದು ಎಲೆಕ್ಟ್ರಿಕ್ ಕಾರ್ ಕಾಣಿಸ್ತು, ಎಂ ಜಿ ಫೈವ್ ಅಂತ. ಲೈಕ್ ಇದು ಕಾನ್ಸೆಪ್ಟ್ ಕಾರೇನೆ, ಸಕ್ಕದಾಗಿದೆ. ಸೀರಿಯಸ್ ಆಗಿ ಸಕ್ಕದಾಗಿದೆ, ತೋರಿಸ್ತೀನಿ ನೋಡಿ. ನೋಡಿ ಇದೇನೆ ಎಂ ಜಿ ಅವರು ಇನ್ನೊಂದು ಕಾನ್ಸೆಪ್ಟ್ ಕಾರು ಎಲೆಕ್ಟ್ರಿಕ್ಕು. ನೋಡಿ ಸೀರಿಯಸ್ ಆಗಿ ಸಕ್ಕದಾಗಿದೆ. ನೋಡಿ ಇಲ್ಲಿ ಚಾರ್ಜ್ ಹಾಕೋದು, ಇದು ಮೋಸ್ಟ್ಲಿ ನನ್ನ ಪ್ರಕಾರ 100% ಲಾಂಚ್ ಆಗ್ಬೋದು ಇಂಡಿಯಾದಲ್ಲಿ, ಹೇಳೋಕ್ಕಾಗಲ್ಲ. ವಾಟ್ಸ್ ದ ರೇಂಜ್? ಸೊ ಇಲ್ಲಿ ರೇಂಜ್ ಗಿಂಜ್ ಎಲ್ಲ ತೋರಿಸುತ್ತೆ, ಮತ್ತೆ ಕಾರ್ ಇಂಡಿಯಾಸ್ ಎಲ್ಲ ಇಲ್ಲೇ ತೋರಿಸ್ತಾರೆ ನೋಡಿ, ಒಳಗಡೆ ನೋಡೋಕ್ಕಾಗಲ್ಲ ನಮಗೆ, ಅದರಿಂದ ಇಂಡಿಯಾದೆಲ್ಲ ಇಲ್ಲೇ ತೋರಿಸ್ತಾರೆ. ನೋಡಿ ಯಾವುದೋ ಮಗು ಜೋಶಲ್ಲಿ ಆಟಾಡ್ತಾ ಇದೆ, ಸೂಪರ್ ಆಗಿದೆ ಅಲ್ಲ. ಹಾ ಇಲ್ಲಿ ನೋಡಿ ತೋರಿಸುತ್ತೆ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ 61 kilowatt ಬ್ಯಾಟ್ರಿ. ಆಮೇಲೆ ರೇಂಜ್ ಬಂದು 525, ಆರಾಮಾಗಿದೆ, ಸೂಪರ್ ಅಂತಾನೆ ಹೇಳ್ಬೋದು. ಐ 500 kilometers ಅಂದ್ರೆ ಪೀಸ್ ಅಂತಾನೆ ಹೇಳ್ಬೋದು, ಏನಂತ ಏನು ಪ್ರಾಬ್ಲಮ್ ಏನಿಲ್ಲ. ತೋರಿಸ್ತೀನಿ ನೋಡಿ ಒಳಗಡೆ ಎಲ್ಲ ಹೆಂಗಿದೆ ಅಂತ. ನೋಡಿ ಇದು 100% ಲಾಂಚ್ ಆಗುತ್ತೆ ಗುರು ಇಂಡಿಯಾದಲ್ಲಿ. ಎಂ ಜಿ ಅವ್ರದ್ದು ಎಲೆಕ್ಟ್ರಿಕ್ ಕಾರ್ಗಳಂತ ಇವಾಗಂತೂ ಹೆವಿ ಅನ್ಕೊಳ್ಳಿ, ಕೇಳಂಗೆ ಇಲ್ಲ. ಎಲೆಕ್ಟ್ರಿಕ್ ಕಾರ್ಗಳನ್ನೆಲ್ಲ ನೀವು ಇವಾಗ ಸದ್ಯ ಕೇಳಂಗಿಲ್ಲ, ಎಲ್ಲ ಕಂಪ್ನಿಯವರು ಒಂದೊಂದು ಎಲೆಕ್ಟ್ರಿಕ್ ಕಾರ್ನ ಬಿಡ್ತಾವೆ, ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಗಳನ್ನೆಲ್ಲ ಲಾಂಚ್ ಮಾಡ್ತಾನೆ ಇದ್ದಾರೆ. ಸೊ ಅದರಿಂದ ಎಲೆಕ್ಟ್ರಿಕ್ ಕಾರ್ಗಳು ನೆಕ್ಸ್ಟ್ ಫ್ಯೂಚರ್ ಅಂತಲೇ ಹೇಳ್ಬೋದು. ಬಟ್ ಆದರೂ ನಮ್ಮ ಪೆಟ್ರೋಲ್ ವೇರಿಯಂಟು, ಇದು ಡೀಸೆಲ್ ವೇರಿಯಂಟ್ ಕಾರ್ಗಳಿದೆಯಲ್ಲ, ಅವೆಲ್ಲ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆದ್ರೂ ಫ್ಯೂಚರ್ ಎಲೆಕ್ಟ್ರಿಕ್ ಅಂತಾನೆ 100%. ಅದ್ರ ಬಗ್ಗೆ ಏನು ಅಂತ ಕಮೆಂಟ್ ಮಾಡಿ. ಸೊ ಎಂ ಜಿ ಕಾರ್ಸ್ಗಳು ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ಲೈಕ್ ಪ್ರೀವಿಯಸ್ ಟಾಟಾ ಅದು ಹೆಂಗನ್ಸು ಅಂತ ಟಾಟಾಲೋ ಕಮೆಂಟ್ ಮಾಡಿ. ಎಂ ಜಿ ನಾರ್ಮಲ್ ಕಾರ್ಸ್ಗಳನ್ನ ನೋಡಿರ್ತೀರಾ, ಬಟ್ ಇದು ಒಂಥರ ಆಂಟಿಕ್ ಕಾರ್ ಇದ್ದಂಗೆ ಇದೆ. ಎಂ ಜಿ ಮಿಡ್ ಗೇಡ್ ಅಂತ, ಏನ್ ಸಕ್ಕರಾಗಿದೆ ಅಂತೀರಾ. ತೋರಿಸ್ತೀನಿ ನೋಡಿ, ಈ ಸರಿ ಬರ. ನೋಡಿ ಏನ್ ಕ್ರೇಜ್ ಆಗಿದೆ, ಕಂಪ್ಲೀಟ್ ಆಂಟಿಕ್ ಲುಕ್ ಇದಂಗೆ ಇದೆ. ಸೊ ಇದನ್ನ ನೀವು ಬೇಕಾ ಓಡಿಸ್ತೀನಿ ಅಂದ್ರೆ ಅಲ್ಲೊಂದು ಕ್ಯೂ ಆರ್ ಕೋಡ್ ಇದೆ, ಆ ಕ್ಯೂ ಆರ್ ಕೋಡ್ ನಾವು ತೋರಿಸ್ತೀವಿ, ಅದನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಟೈರ್ಗಳನ್ನ ನೋಡ್ರಪ್ಪ, ಇಲ್ಲಿ ಟೈರ್ ಏನ್ ಸಕ್ಕದಾಗಿದೆ ಅಂತ. ಎರಡು ಶಿಷ್ಯ ನೋಡಿ ಸೀಟ್ಗಳು, ನೋಡಿ ಹಿಂಗ್ ಕಾಣಿಸ್ತಾ ಇದೆ, ಚಿಂತೆ ಆಗಿದೆ. ನನ್ಗೊಂದು ಹೆವಿ ಇಷ್ಟ ಆಗೋದು ಇಂಥ ಒಂದು ಕಾರ್ ನ ನಾವು ನಮ್ಮ ಗ್ಯಾರೇಜ್ ಅಲ್ಲಿ ಇಡಬೇಕು ಅಂತ ಅನ್ಕೋತೀವಿ. ಸೀರಿಯಸ್ ಆಗಿ ಸಕ್ಕದಾಗಿದೆ, ಕಂಪ್ಲೀಟ್ ಆಂಟಿಕ್ ಲುಕ್, ಕಲರ್ ಕಾಂಬಿನೇಷನ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಗೇರ್ ರಾಡ್ ನೋಡಿ ಹಿಂಗಿದೆ ಅಂತ ತೋರಿಸ್ತೀನಿ, ಇದು ಗೇರ್ ರಾಡ್ ನೋಡಿ ಹಿಂಗಿದೆ, ಸೆಕ್ಸಿ ಆಗಿದೆ ಅಲ್ಲ, ಸಿಂಧಿ ಆಗಿದೆ. ಸೊ ನಿಮ್ಗೆ ಹೆಂಗ ಅನಿಸ್ತು ಅಂತ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ನೋಡೋದಲ್ಲ ಹೆಂಗಿತ್ತು ಅಂತ, ಎಂ ಜಿ ಕಾರ್ಗಳಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು. ನನ್ಗೆ ಅದ್ಲ ಲಾಸ್ಟ್ ಅಲ್ಲಿ ನೋಡಿದ್ದು ಆಂಟಿಕ್ ಕಾರ್ ಅಂತೂ ಹೆವಿ ಇಷ್ಟ ಆಗೋಯ್ತು. ಮಿಡ್ಗೆಟ್ಟು
ಸಕ್ಕದಾಗಿ ಇಷ್ಟ ಆಯ್ತು. ಆಮೇಲೆ ಬೇರೆ ಕಾನ್ಸೆಪ್ಟ್ ಕಾರ್ಸ್ಗಳು ಎಂ ಜಿ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಆಗೇ ಇದೆ. ಸೊ ನಿಮ್ಗೆ ಹೆಂಗ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ, ನಿಮ್ಗೆ ಏನಾದ್ರು ಎಂ ಜಿ ಇಷ್ಟ ಅನ್ನ ಕಮೆಂಟ್ ಮಾಡಿ. ನನ್ನ ಸೆಕೆಂಡ್ ಪ್ರಿಫರೆನ್ಸ್ ಅನ್ನ ನಾನು ತಗೋದಿನಿ ಎಂ ಜಿ ಅಂತ, ಯಾಕಂದ್ರೆ ನಮಗೂ ಎಂ ಜಿ ತುಂಬ ಇಷ್ಟ. ಲೈಕ್ ಅವ್ರ ಕಾನ್ಸೆಪ್ಟೇ ನೆಕ್ಸ್ಟ್ ಲೆವೆಲ್ ಆಗಿದೆ. ಟಾಟಾ, ಎಂ ಜಿ, ಮಹೀಂದ್ರ ಅವೆಲ್ಲ ನಂಗಂತೂ ಸಖತ್ ಫೇವ್ರೇಟು. ಸೊ ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿ, ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ಗೆ. ಇನ್ನೊಂದು ವಿಡಿಯೋ ಮತ್ತೆ ಸಿಗೋಣ ನೆಕ್ಸ್ಟು. ಸೊ ನೆಕ್ಸ್ಟು ಈಗ ಇನ್ನೊಂದು ಕಡೆ ಹೋಗ್ತೀನಿ, ಅಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ. ಮೇಜರ್ ಆಗಿ ಈ ಎಕ್ಸಿಬಿಷನ್ ಕಂಪ್ಲೀಟ್ ಆಗಿ ನಿಮ್ಗೆ ಕಾಸೇ ತೋರಿಸ್ತಾ ಇದ್ದೀನಿ, ಟೂ ವೀಲರ್ಸ್ ಯಾವುದು ತೋರಿಸ್ತಾನೇ ಇಲ್ಲ. ಸೊ ಅದನ್ನು ತೋರಿಸ್ತೀನಿ, ಬನ್ನಿ.